ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಜೀವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಹೊಸದುರ್ಗ ನಗರದಲ್ಲಿಂದು ಬಿಜೆಪಿ ಮುಖಂಡರಾದ ಎಸ್ ಲಿಂಗಮೂರ್ತಿಯವರು ಮಾಧ್ಯಮಗೋಷ್ಠಿ ನಡೆಸಿದರು. ಹೊಸದುರ್ಗ ತಾಲೂಕಿನಲ್ಲಿ ಸ್ಥಳೀಯ ಶಾಸಕರ ಕುಮ್ಮಕ್ಕಿನಿಂದ ಎಲ್ಲಾ ಇಲಾಖೆಗಳಲ್ಲಿ ವ್ಯಾಪಕ ಭ್ರಷ್ಟಾಚಾರ ನಡೆಯುತ್ತಿದೆ ಎಂದು ಆರೋಪಿಸಿದರು. ಪ್ರತಿ ಇಲಾಖೆಯಲ್ಲೂ ಕೂಡ ಇವರ ಆಡಳಿತ ಅವಧಿಯಲ್ಲೂ ಕೂಡ ಎಲ್ಲ ಇಲಾಖೆಗಳಲ್ಲೂ ಕೂಡ ಸಾರ್ವಜನಿಕರಿಗೆ ರೈತರಿಗೆ ಏನು ಲಂಚದ ಕಿರುಕುಳ ನಡೀತಾ ಇದೆ ಇವತ್ತು ತಾಲೂಕಿನಲ್ಲಿ. ಬಹುಶಃ ನಾನು ಸಾಕ್ಷಿ ಸಮೇತ ಪ್ರತಿ ಇಲಾಖೆಯಲ್ಲೂ ಕೂಡ ನಾನು ಕೊಡಿಸ್ತೇನೆ. ಜನಗಳು ನಮ್ಮ ಹತ್ರ ಬಂದು ಹೇಳ್ತಾ ಇರ್ತಕ್ಕಂಥದ್ದನ್ನು ನಾನು ಕೇಳಿದ್ದೇನೆ, ನಾನು ಕೂಡ ನೋಡಿದ್ದೇನೆ. ಇದು ಇವರ ಆಡಳಿತ ಅವಧಿ ಏನು ಹಿಂದೆನೂ ಕೂಡ ನಡೆದಿದೆ, ಇವರ ಆಡಳಿತ ಅವಧಿಯಲ್ಲಿ ಈಗಲೂ ಕೂಡ ನಡೀತಾ ಇದೆ. ಇದಕ್ಕೆ ಮೊದಲು ಕಡಿವಾಣ ಹಾಕಬೇಕಾಗಿದೆ ಹೊರತು ಇವರು ನನ್ನ ಹತ್ರ ಲಂಚ ಇಸ್ಕೊಂಡಿದ್ದಾರೆ, ನನ್ನ ಹತ್ರ ಲಂಚ ನಾನು ಕೊಟ್ಟಿದ್ದೀನಿ ಅಂತ ಹೇಳುವಂಥ ಅಪರಾಧದ ಮಾತನ್ನು ಇವರು ಆಡ್ತಾ ಇದ್ದಾರೆ. ನಾನು ಈ ಸಂದರ್ಭದಲ್ಲಿ ಕಾನೂನನ್ನು ಮಾತನಾಡಬೇಕಾಗುತ್ತೆ. ಈ ಸಂದರ್ಭದಲ್ಲಿ ಸ್ಥಳೀಯ ಶಾಸಕರಾದ ಬಿಜಿ ಗೋವಿಂದಪ್ಪನವರು ಹೊಸದುರ್ಗ ಪುರಸಭೆಯಲ್ಲಿ ಈ ಸ್ವತ್ತು ಪಡೆಯಲು ಸ್ವತಃ ನಾನೇ 50 ಲಕ್ಷ ರು ಲಂಚವನ್ನು ಅಂದಿನ ಶಾಸಕರಾಗಿದ್ದ ಗೂಳಿಹಟ್ಟಿ ಡಿ ಶೇಖರ್ ಅವರಿಗೆ ಕೊಡಿಸಿದ್ದೇನೆ ಎಂದು ಮಾಧ್ಯಮಗಳಲ್ಲಿ ಹೇಳಿಕೆ ನೀಡಿರುವ ಹಿನ್ನೆಲೆಯಲ್ಲಿ ಅವರೊಬ್ಬ ಜನಪ್ರತಿನಿಧಿಯಾಗಿ ಸಾಂವಿಧಾನಿಕ ಹುದ್ದೆಯಲ್ಲಿದ್ದು ಈ ರೀತಿಯ ಹೇಳಿಕೆ ನೀಡಿರುವುದು ನಮ್ಮ ತಾಲೂಕಿನಲ್ಲಿ ನಡೆಯುತ್ತಿರುವ ಭ್ರಷ್ಟಾಚಾರಕ್ಕೆ ಹಿಡಿದಿರುವ ಕನ್ನಡಿ ಎಂದು ವಿವರಿಸಿದರು. ಅವ್ರ ಕಾಲದಾಗೂ ಬೇಕಾದಷ್ಟು ಸೈಟ್ ಮಾಡೋ ಸೈಟ್ ನಂದು ಏನು ಹೇಳ್ತೀರ ನೀವು? ರಿಯಲ್ ಎಸ್ಟೇಟು, ರಿಯಲ್ ಎಸ್ಟೇಟ್ ಯಥೇ ಹೆಚ್ಚಾಗಿ ಅವ್ರ ಕಾಲದಲ್ಲಿ ನಡೆದಿವೆ. ಯಾರೋ ಬರುತ್ತೋ 50 ಲಕ್ಷ ರೂಪಾಯಿ ಲಂಚ ಇಸ್ಕೊಂಡಿರೋದು ನನಗೆ ಗೊತ್ತೈತೆ. ನಾನೇ ಕೊಟ್ಟಿದ್ದೀನಿ 50 ಲಕ್ಷ ನಮಗೆ ಬೇಕಾದ ಸೈಟ್ಗೆ ಈ ಸತ್ತು ಕೊಡೋಕ್ಕೆ ಪುರಸಭಾಧ್ಯಕ್ಷರ ಮೂಲಕ 50 ಲಕ್ಷ ಹೇಳ್ತೀನಿ ಬರ್ರಿ. 50 ಲಕ್ಷ ಕೊಟ್ಟಿದ್ದೀನಿ, ಎಲ್ಲಿ ಬೇಕಾದ್ರೆ ಹೇಳ್ಕೊಟ್ಟಿದ್ದೀನಿ ಪುರಸಭಾಧ್ಯಕ್ಷರಿಗೆ. ಅವ್ರ ಪಾರ್ಟಿ ಇರಲ್ಲಪ್ಪ, ಹೇಳ್ತೀನಿ ಎದುರಿಗೆ ಹೇಳ್ತೀನಿ ಬರ್ರಿ. ಅದ್ರಾಗೆ ನೀವು 50 ಲಕ್ಷ ಕೊಟ್ಟಿರೋದು ಗ್ಯಾರಂಟಿ, ಇಸ್ಕೊಂಡಿರೋದು ಗ್ಯಾರಂಟಿ, ತಿಂದಿರೋದು ಗ್ಯಾರಂಟಿ. ಪುರಸಭಾಧ್ಯಕ್ಷರು ಇಸ್ಕೊಂಡಿದ್ದಾರೆ, ಮಾಡಿಕೊಟ್ಟಿದ್ದಾರೆ. ಈ ಸ್ವತ್ತ ಕೊಟ್ಟರೂ ಹೇಳಿಸ್ತೀನಿ, ಇಸ್ಕೊಂಡ್ರೂ ಹೇಳಿಸ್ತೀನಿ. ಶಾಸಕರಾದ ಸನ್ಮಾನ್ಯ ಬಿ ಜಿ ಗೋವಿಂದಪ್ಪನವರು ಮೊನ್ನೆ ಕೊಟ್ಟಿರ್ತಕ್ಕಂಥ ಹೇಳಿಕೆ ಬಹುಶಃ ತಾಲೂಕಿನ ಜನತೆಗೆ ಒಂದು ಕಡೆ ಆತಂಕವನ್ನು ಉಂಟು ಮಾಡಿದೆ. ಕಾರಣ, ಇವರೇ ಮಾಜಿ ಶಾಸಕರಾಗಿದ್ದಂಥ ಸಂದರ್ಭ, ಇವರು 50 ಲಕ್ಷ ಲಂಚವನ್ನು ಕೊಡಿಸಿದ್ದೇನೆ ಅಂತ ಹೇಳೋದ್ರ ಮುಖಾಂತರ ಬಹುಶಃ ಇವರು ಒಬ್ಬ ಜನಪ್ರತಿನಿಧಿಯಾಗಿ ಇವತ್ತು ಶಾಸಕರಾಗಿ ಈ ರೀತಿಯಾಗಿ ಹೇಳಿಕೆ ಕೊಡ್ತಿರ್ತಕ್ಕಂಥದ್ದು ನೋಡಿದರೆ ಇವತ್ತು ಕಾನೂನಿನಡಿನಲ್ಲಿ ಲಂಚವನ್ನು ತೆಗೆದುಕೊಳ್ಳೋದು ಕೂಡ ಅಪರಾಧ, ಅದಕ್ಕಿಂತ ಮುಂಚೆ ಕೊಡುವಂಥದ್ದು ಕೂಡ ದೊಡ್ಡ ಅಪರಾಧ. ಇವರೇ ಒಂದು ದೊಡ್ಡ ಅಪರಾಧವನ್ನು ಎಸಗಿರೋವಂಥ ಸಂದರ್ಭ ಆಗಿದೆ. ಇದಕ್ಕೆ ಏನು ಸರಿಯಾದ ಉತ್ತರವನ್ನು ಇವರು ಕೊಡಬೇಕು. ಈ ಹೇಳಿಕೆ ಕುರಿತು ಸ್ಥಳೀಯ ಶಾಸಕರಾದ ಬಿಜಿ ಗೋವಿಂದಪ್ಪನವರು ಸ್ಪಷ್ಟೀಕರಣ ನೀಡಬೇಕು, ಇಲ್ಲದಿದ್ದಲ್ಲಿ ಈ ಹೇಳಿಕೆಯ ವಿರುದ್ಧ ದೂರು ದಾಖಲಿಸಿ ಕಾನೂನಾತ್ಮಕ ಹೋರಾಟ ನಡೆಸಲಾಗುತ್ತದೆ ಎಂದು ಬಿಜೆಪಿ ಮುಖಂಡ ಎಸ್ ಲಿಂಗಮೂರ್ತಿ ಕಿಡಿಕಾರಿದರು. ಬಹುಶಃ ಇವತ್ತು ಲಂಚ ಕೊಡುವಂಥದ್ದು ಮೊದಲನೇ ಅಪರಾಧ ಆಗಿದೆ, ಇವರ ಮೇಲೆ ಕ್ರಿಮಿನಲ್ ಮೊಕದ್ದಮೆಯನ್ನು ಕೂಡ ಹಾಕಬೇಕಾದಂಥ ಸಂದರ್ಭ ಇವತ್ತು ಸೃಷ್ಟಿಯಾಗಿದೆ. ನಾನು ಒತ್ತಾಯಿಸ್ತೇನೆ, ಇವರ ಹೇಳಿಕೆ ಇದೆಯಲ್ಲ ಇವತ್ತು ಮೊನ್ನೆ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಇವರು ಮಾಜಿ ಶಾಸಕರಾದ ಸಂದರ್ಭದಲ್ಲಿ ಇವರ ಅಳಿಯ ಮತ್ತು ಇವರ ನೆಂಟ್ರಿಸ್ಟ್ ಹೆಸರಲ್ಲಿ ಬ್ಯಾಂಕಿಂದ 19 ಕೋಟಿ ಲೋನನ್ನು ಆಗಿತ್ತು. ಸಬ್ ರಿಜಿಸ್ಟರ್ ಆಫೀಸಲ್ಲಿ ಆ ಲೋನ್ಗೆ ಮಾರ್ಟ್ಗೇಜ್ ಮಾಡಲಿಕ್ಕೆ ಲಂಚವನ್ನು 1 ಲಕ್ಷ ಲಂಚ ಕೊಟ್ಟಿದ್ದೀನಿ ಅಂತ ಹೇಳಿದ್ರಲ್ಲ, ನಾನು 2 ಪ್ರಶ್ನೆಯನ್ನು ಕೇಳ್ತೇನೆ. 19 ಕೋಟಿ ಯಾವ ಬ್ಯಾಂಕಲ್ಲಿ, ಯಾವ ಜಮೀನು, ಯಾವ ಆಧಾರದ ಮೇಲೆ ಸ್ಯಾಂಕ್ಷನ್ ಆಯಿತು ಅದನ್ನು ಜನದ ಮುಂದೆ ಇಡಬೇಕು. ಮತ್ತು ಲಂಚವನ್ನು ಕೊಟ್ಟಿದ್ದೀನಿ ಅಂತ ಹೇಳಿದಿರಲ್ಲ, ಅದು ಕೂಡ ಒಂದು ದೊಡ್ಡ ಅಪರಾಧ. ನೀವೇ ಈ ರೀತಿಯಾಗಿ ಹೇಳಿಕೆ ಕೊಡುವಂಥದ್ದು ಇದೆಯಲ್ಲ, ಬಹುಶಃ ಜನರಿಗೆ, ಕ್ಷೇತ್ರದ ಜನರಿಗೆ ಭಾಳ ಆತಂಕ ಆಗಿದೆ. ಶಾಸಕರೇ, ಮಾಜಿ ಶಾಸಕರೇ, ಅಧಿಕಾರದಲ್ಲಿರೋರೇ ಲಂಚ ಕೊಟ್ಟಿದ್ದೀನಿ ಅಂತ ಹೇಳ್ತಾರಲ್ಲ, ಇವರು ಲಂಚವನ್ನು ಕಡಿವಾಣ ಯಾವ ರೀತಿ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ದೊಡ್ಡ ಪ್ರಶ್ನೆ ಜನಗಳಲ್ಲಿ ಮೂಡಿದೆ. ಅಧಿಕಾರ ಅಲ್ಲಿ ಶಾಸಕರಲ್ಲೇ ಅಧಿಕಾರ ಇದೆ, ಇವತ್ತು ಕಡಿವಾಣ ಹಾಕಬೇಕಾಗಿದೆ. ಹಿಂದೇನು ನಡೆದಿದೆಯೋ ಅದಕ್ಕೆ ತಕ್ಕಂತೆ ಯಾರ್ಯಾರಿಗೆ ಶಿಕ್ಷೆ ಆಗಬೇಕು, ಯಾರು ಅಪರಾಧ ಮಾಡಿದ್ದಾರೆ ಅದಕ್ಕೂ ಆಗಿದೆ, ಮತ್ತು ಯಾರು ಕಳ್ಳತನದಲ್ಲಿ ಮಾಡಿದ್ದಾರೆ ಖಂಡಿತ ಕಾರಣವೂ ಕೂಡ ತಪ್ಪಿಸ್ಕೊಂಡು ಹೋಗಿರೋರು ಇದ್ದಾರೆ. ಅದು ಆಡಳಿತದ ಏನು ಪೊಲೀಸ್ ಇಲಾಖೆ ಮತ್ತು ಕಂದಾಯ ಇಲಾಖೆಯ ವೈಫಲ್ಯ ಕೂಡ ಇದೆ. ಹಾಗಾಗಿ ಯಾರ ಮೇಲೆ ಇವರು ಸುಮ್ಮನೆ ಜನಕ್ಕೆ ಏನೋ ಮಂಕು ಬೂದಿ ಹಚ್ಚುವಂಥ ಮಾತುಗಳನ್ನಾಡೋದು ಬಿಟ್ಟು ಇವರ ಆಡಳಿತ ಅವಧಿಯಲ್ಲಿ ಅದು ನಡೀತಾ ಇದೆಯಾ ಇಲ್ವಾ ಅನ್ನೋದನ್ನು ನೋಡಿ, ಯಾರು ಇವ್ರ ಜೊತೆ ಶಾಮೀಲಾಗಿ, ಅಧಿಕಾರಿಗಳ ಜೊತೆ ಶಾಮೀಲಾಗಿ
ಏನು ಮರಳು ದಂಧೆಯನ್ನು ಮಾಡ್ತಾ ಇರ್ತಕ್ಕಂಥ ಮೇಲೆ ಯಾವ ಕೇಸ್ಗಳನ್ನೂ ಕೂಡ ಹಾಕಿಲ್ಲ. ಎಲ್ಲೋ ಒಂದೊಂದು ಕಂಡಲ್ಲಿ ಯಾವುದೋ ಕಣ್ಣೊರೆಸೋಕ್ಕೋಸ್ಕರ ತಂತ್ರ ಮಾಡಿ ಒಂದೊಂದು ಕೇಸ್ ಹಾಕಿದ್ರೆ ಹೊರತು ಅದು ಸಂಪೂರ್ಣ ನಿಂತಿಲ್ಲ, ಈಗಲೂ ಕೂಡ ನಡೀತಾ ಇದೆ. ಈ ಸರ್ಕಾರದಲ್ಲಿ ಯಾವುದೇ ಕೆಲಸಗಳು ಆಗ್ತಾ ಇಲ್ಲ. ಕೊಡುವಂಥ ಭಾಗ್ಯಗಳು ಕಣ್ಣೊರೆಸೋ ತಂತ್ರ ಆಗಿದೆ. ಎಲ್ಲೋ ಒಂದು ಕಡೆ ಭಾಳಷ್ಟು ಜನಕ್ಕೆ ಅದು ಮುಟ್ತಾ ಇಲ್ಲ, ಹಾಗಾಗಿ ಅಲ್ಲೂ ಕೂಡ ಅಪಸ್ವರ ಎದ್ದಿದೆ. ಇಂದು ನಡೆದ ಈ ಮಾಧ್ಯಮಗೋಷ್ಠಿಯಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ರಮೇಶ್, ವಕೀಲ ರವಿಕುಮಾರ್, ವೆಂಗಳಾಪುರ ಮಂಜು, ಬಿಜಿಪಾಳ್ಯ ಸ್ವಾಮಿ, ಅಶೋಕ್ ಸೇರಿದಂತೆ ಹಲವು ಕಾರ್ಯಕರ್ತರು ಭಾಗವಹಿಸಿದ್ದರು. ಜಿವಿ ಟಿವಿ, ಇದು ನಿಮ್ಮ ಧ್ವನಿ.